ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ಮೂರು ಕಾರ್ಯಗಳನ್ನು ಹೋದ ವಾರ ನಾನು ನಿಮ್ಮೊಡನೆ ಹಂಚಿಕೊಂಡೆ. ಯಾರ ಬಗ್ಗೆ? ದಾವಿದನ ಬಗ್ಗೆ. ಓಕೆ, ದಾವಿದನು ಮೊದಲನೆಯದಾಗಿ ಎಂಥವನಾಗಿದ್ದ? ಓಕೆ, ಅದೇ ಏಕೆ ಮೆಚ್ಚುಗೆಯವನಾಗಿದ್ದ? ಮೂರು ಕಾರ್ಯಗಳು. ಕಹಿಯನ್ನು ಮನಸ್ಸಿನಲ್ಲಿ ಇಟ್ಟಿರಲಿಲ್ಲ. ಲೆಟ್ ಇಟ್ ಗೋ, ನಾನು ಹೇಳಿದೆ ಅಲ್ಲ ಹೋದ ವಾರ, ಲೆಟ್ ಇಟ್ ಗೋ, ಅದಿರಬಾರದು. ಎರಡನೆಯದು ಸ್ತುತಿಸುವವನು. ಸ್ತುತಿಸುವುದೆಂದರೆ ನಾನು ಹೇಳಿದೆ ನಿಮಗೆ, ಆಡುವುದು ಸ್ತುತಿಸುವುದಲ್ಲ. ಸ್ತುತಿಸುವುದೆಂದರೆ ನಮ್ಮ ಅಂತರಾತ್ಮದಿಂದ ಬರುವುದು. ಮೂರನೆಯದು ಕಠಿಣ ದುಡಿಮೆಯವನು. ಚೆನ್ನಾಗಿ ಕೆಲಸ ಮಾಡಿದ, ಸೋಮಾರಿಯಾಗಿರಲಿಲ್ಲ, ಚೆನ್ನಾಗಿ ಕೆಲಸ ಮಾಡಿದ. ಈ ದಿನ ನಾನು ನಿಮ್ಮೊಡನೆ ಹಂಚಿಕೊಳ್ಳಲಿರುವುದು ದಾವಿದನಿಗೂ ಸೌಲನಿಗೂ ಏನು ವ್ಯತ್ಯಾಸ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೌಲ್ ಅಂಡ್ ಡೇವಿಡ್? ದಾವಿದನಿಗೂ ಸೌಲನಿಗೂ ಏನು ವ್ಯತ್ಯಾಸ? ಮೊದಲನೇದಾಗಿ ಬರೆದುಕೊಳ್ಳಿರಿ ದಾವಿದ, ಪಕ್ಕದಲ್ಲಿ ಬರೆದುಕೊಳ್ಳಿರಿ ಸೌಲ್. ದಾವಿದನು ಬಂದು ದೇವರ ಮನಸ್ಸಿಗೆ ಇಷ್ಟವಾದ ಒಬ್ಬ ರಾಜನಾಗಿದ್ದ. ದೇವರ ಮನಸ್ಸಿಗೆ ಇಷ್ಟವಾದ ಒಬ್ಬ ರಾಜನನ್ನಾಗಿ ದೇವರು ನೇಮಿಸಿದರು. ಎರಡನೆಯದಾಗಿ ಸೌಲನನ್ನು ನೋಡುವಾಗ, ಸೌಲನು ಮನುಷ್ಯರಿಂದ ಆಯ್ಕೆ ಮಾಡಲ್ಪಟ್ಟವನು. ಮನುಷ್ಯರಿಂದ ಆಯ್ಕೆ ಮಾಡಲ್ಪಟ್ಟವನು ಸೌಲ. ದಾವಿದನೋ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಒಬ್ಬ ದಾವಿದ ರಾಜನಾಗಿ ಮಾರ್ಪಟ್ಟನು. ಇದರಲ್ಲಿ ವ್ಯತ್ಯಾಸವನ್ನು ನೋಡಿರಿ, ಬರೆದುಕೊಳ್ಳಿರಿ ವಾಕ್ಯವನ್ನು. ದಾವಿದನು 2 ಸಮುವೇಲ 7:16 1 ಸಮುವೇಲ 10:23-24 ಸೌಲನ ಬಗ್ಗೆ, 1 ಸಮುವೇಲ 10:23-24 ಸೌಲನ ಕುರಿತು, ದಾವಿದನ ಕುರಿತು 2 ಸಮುವೇಲ 7:8-16. ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ದೇವರು ದಾವಿದನನ್ನು ಅವರ ಮನಸ್ಸಿಗೆ ಮೆಚ್ಚುಗೆಯಾದವನಾಗಿ ಅವರು ಏನು ಮಾಡಿದರು, ಆಯ್ಕೆ ಮಾಡಿಕೊಂಡು ಅವನನ್ನು ರಾಜನನ್ನಾಗಿ ಯಾರು ಮಾಡಿದರು? ದೇವರು ಮಾಡಿದರು. ಸೌಲನು ಜನರು ಅವನನ್ನು ಆಯ್ಕೆ ಮಾಡಿದರು. ನೋಡಿರಿ, ಇಂಗ್ಲಿಷ್ನಲ್ಲಿ ಹೇಳಬೇಕೆಂದರೆ, ಡೋಂಟ್ ಬಿಲೀವ್ ಇನ್ ದ ಪಾಪ್ಯುಲಾರಿಟಿ ಆಫ್ ದ ಪೀಪಲ್. ಮನುಷ್ಯರ ಹೊಗಳಿಕೆ ಪಾಪ್ಯುಲಾರಿಟಿ. ಪಾಪ್ಯುಲಾರಿಟಿ ಪ್ರೈಸ್ ಅಂದರೆ ಹೊಗಳಿಕೆ ಅಲ್ವಾ? ಮನುಷ್ಯರ, ಜನರಿಂದ ನಾವು ಬೆಳೆಯಬಾರದು, ದೇವರಿಂದ ನಾವು ಬೆಳೆಯಬೇಕು. ಜೋರಾಗಿ ಒಂದು ಅಲ್ಲೆಲುಯ್ಯ ದೇವರಿಗೆ ಹೇಳಿರಿ. ಮನುಷ್ಯರಿಂದ ನಾವು ಬೆಳೆಯಬಾರದು. ದೇವರ ಹೃದಯಕ್ಕೆ ಮೆಚ್ಚುಗೆಯಾದವರಾಗಿ ನಾವು ಜೀವಿಸುವಾಗ ದೇವರು ಸರಿಯಾದ ಸಮಯದಲ್ಲಿ ಅವರು ನಮ್ಮನ್ನು ಎತ್ತರಕ್ಕೇರಿಸುತ್ತಾರೆ. ಎಷ್ಟು ಜನ ನಮ್ಮ ಕಂಪನಿಯಲ್ಲೋ, ನಮ್ಮ ಸ್ಥಾಪನೆಗಳಲ್ಲೋ, ಕೆಲವು ಸ್ಥಾಪನೆಗಳಿಗೆ ಹೋದಿರೆಂದರೆ, ಎಲೆಕ್ಷನ್ ಬರುತ್ತೆ ಅಂದರೆ, ಚೇರ್ಮನ್, ವೈಸ್ ಚೇರ್ಮನ್, ಸೆಕ್ರೆಟರಿ, ಟ್ರೆಜರರ್, ಕಮಿಟಿ ಮೆಂಬರ್ಗೆ ಎಲೆಕ್ಷನ್ ಬರುತ್ತೆ ಅಂದರೆ, ನೋಟಿಸ್ ಹೊಡೆದು ಮನೆ ಮನೆಗೆ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತಾರೆ ನಮ್ಮ ಕ್ರೈಸ್ತ ಸ್ಥಾಪನೆಗಳಲ್ಲಿ. ಏಕೆ? ಮನುಷ್ಯನು ಬಂದು ಅವನನ್ನು ಹೊಗಳಬೇಕು, ಅವನೇ ಇದರಲ್ಲಿ ಬರಬೇಕು ಎಂದು ಹೇಳಿ ಅವನನ್ನೇ ಅವನು ಎತ್ತರಿಸಿಕೊಳ್ಳುತ್ತಾನೆ. ದೇವರು ಹೇಳುತ್ತಾರೆ, ಮನುಷ್ಯರು ನಿನ್ನನ್ನು ಎತ್ತರಿಸಬಾರದು, ನಾನು ನಿನ್ನನ್ನು ಎತ್ತರಿಸಬೇಕು. ಜೋರಾಗಿ ಒಂದು ಅಲ್ಲೆಲುಯ್ಯ ಯೇಸುವಿಗೆ. ಆದರೆ ದಾವಿದನು ಬಂದು ಕೇಳಲೇ ಇಲ್ಲ. ನಾನು ಹೇಳೋದನ್ನು ಗಮನವಿಟ್ಟು ಕೇಳಿರಿ. ದಾವಿದನು ಬಂದು ಸೌಲನ ರಾಜ್ಯಭಾರದಲ್ಲಿ ಹೋಗಿ ಕುಳಿತು ನಾನು ಗಿಟಾರ್ ನುಡಿಸಬೇಕೆಂದು ದಾವಿದ ಹೇಳಿದ್ರ? ಹೇಳಲೇ ಇಲ್ಲ. ಯಾರು ಹೇಳಿದ್ದು? ಸೌಲನು ಕರೆಯಲು ಹೇಳುತ್ತಾನೆ, ದಾವಿದನಿಗೆ ಹೇಳಿರಿ ಇಲ್ಲಿ ಬರಲು. ಏಕೆಂದರೆ ಅವನ ಮೇಲೆ ದೇವರ ಆತ್ಮ ಇರುವುದನ್ನು ನಾನು ಕಾಣುತ್ತೇನೆ. ಹಲ್ಲೆಲೂಯ. ದೇವರ ಆತ್ಮ ನಮ್ಮ ಮೇಲೆ ಇರುವಾಗ ಎಲ್ಲರೂ ನಮ್ಮನ್ನು ಕರೆಯುತ್ತಾರೆ. ನಾವಾಗೇ ಹೋಗಿ ಮನುಷ್ಯರನ್ನು ಏನು, ನಾವು ಪ್ಲೀಸ್ ಮಾಡಿ ಮನುಷ್ಯರ ಬಳಿ ನಾವು ಹೋಗಿ ಅವರನ್ನು ತೃಪ್ತಿಪಡಿಸಿ ನಮ್ಮನ್ನು ನೀವು ಸೇರಿಸಿಕೊಳ್ಳಿರಿ. ಮನುಷ್ಯರನ್ನು ಇಟ್ಟುಕೊಂಡು ನಾವು ಎತ್ತರಕ್ಕೆ ಹೋಗಲು ಸಾಧ್ಯವಿಲ್ಲ. ನಮ್ಮನ್ನು ಎತ್ತರಿಸುವುದು ಒಬ್ಬೇ ಒಬ್ಬರು, ಅವರು ದೇವರು. ಜೋರಾಗಿ ಒಂದು ಅಲ್ಲೆಲುಯ್ಯ ಯೇಸುವಿಗೆ ಹೇಳಿರಿ. ನನ್ನನ್ನು ಎತ್ತರಿಸುವವರು ದೇವರು.
ನನ್ನನ್ನು ಕಟ್ಟಿ ಎಬ್ಬಿಸುವವರು ದೇವರು, ನನ್ನನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುವುದೂ ದೇವರು. ನನಗೆ ನಾನು ಜಗಳ ಮಾಡಿಕೊಂಡು ಬರಲು ಬೇಕಾಗಿಲ್ಲ. ನಾನು ಸಮಾಧಾನದಿಂದ ಕಾದಿದ್ದರೆ ದೇವರು ನನ್ನನ್ನು ಒಂದು ದಿನ ಆ ಸ್ಥಾನಕ್ಕೆ ನನ್ನನ್ನು ಅವರು ಸೇರಿಸುತ್ತಾರೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದಿರಿ ಬೇಗ, ಕೀರ್ತನೆ 27:14. ತಮ್ಮ ಹಾಕು ಟಿವಿಯಲ್ಲಿ, ಕೀರ್ತನೆ 27:14 ಓದೋಣ. ತೆಗೆದವರು ಓದಿರಿ, ಕೀರ್ತನೆ 27:14 ಓದಿರಿ. ಯಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಅಲ್ಲೆಲೂಯ. ಸರಿಯಾದ ಸಮಯದಲ್ಲಿ ಅವರು ನಮ್ಮನ್ನು ಎತ್ತರಿಸುತ್ತಾರೆ. ನಿಮ್ಮ ಆಫೀಸಿನಲ್ಲೋ, ನಿಮ್ಮ ಕಂಪನಿಯಲ್ಲೋ ನಿಮ್ಮೊಂದಿಗೆ ಇರುವವರೋ ಅವರನ್ನು ನಿಮಗಿಂತಲೂ, ಜೂನಿಯರ್ಸನ್ನು ನಿಮಗಿಂತ ಮೇಲೆ ಬೆಳೆಸಿಬಿಟ್ಟರೆ, ಪ್ರಮೋಷನ್ ಕೊಟ್ಟು ಬಿಟ್ಟರಂದರೆ ಪಾಲಿಟಿಕ್ಸ್ ಮಾಡಬೇಡಿ. ಪಾಲಿಟಿಕ್ಸ್ ಮಾಡಲೇಕೂಡದು. ಪಾಲಿಟಿಕ್ಸ್ ಅಂದರೆ ಏನೆಂದರೆ, ಒಂದು 5 ಜನ ಸೇರಿಕೊಂಡು ಹೇಳುವುದು, ನಾವೆಲ್ಲ ಸೇರಿಕೊಂಡು ನಾವು ಅದಕ್ಕೆ ವಿರುದ್ಧವಾಗಿ ಹೋಗೋಣ. ಯಾವುದಕ್ಕೆ? ಕಂಪನಿಗೆ ವಿರುದ್ಧವಾಗಿ ಹೋಗೋಣ, ವಿರುದ್ಧವಾಗಿ ಹೋಗಿ ನಾವೆಲ್ಲ ಬಾವುಟ ಹಾರಿಸೋಣ. ಇದೇ ಪಾಲಿಟಿಕ್ಸು. ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟರೆ ಅವರು ತಡ ಮಾಡಿದರೂ ಅವರು ಹೇಳಿದ್ದನ್ನು ಮಾಡುವವರಾಗಿ ಅವರಿದ್ದಾರೆ. ಹಲ್ಲೆಲೂಯ. ಯಾರು ದಾವಿದನನ್ನು ಎತ್ತರಿಸಿಬಿಟ್ಟದ್ದು? ರಾಜನಾಗಿ ದೇವರು. ನಮ್ಮಪ್ಪ ಬಂದು 21 March 1985 ಎಸ್ವಿ ಎಂದು ಸತ್ತರು. 20 ನಾನು ಇಲ್ಲಿಂದ ಒಂದು ಬಸ್ಸನ್ನು ಹಿಡಿದುಕೊಂಡು ಹೋದೆ ಮಧುರೆಗೆ. ಅಲ್ಲಿ ಹೋದರೆ ಬಾವಿಯ ಪಕ್ಕದಲ್ಲಿ ಇಬ್ಬರು ನಾವು ಕುಳಿತುಕೊಂಡು ಮಾತನಾಡುತ್ತಿದ್ದೇವೆ. ನನಗೆ ಗೊತ್ತಿಲ್ಲ ಅಪ್ಪ ಮಾರನೇ ದಿನ ಸಾಯುತ್ತಾರೆಂದು. ಚೆನ್ನಾಗಿ ಮಾತಾಡ್ತಾ ಇದ್ವಿ. ಆಗ ಅಪ್ಪ ಹೇಳಿದ್ರು ನನಗೆ, ಮಗ, ಎರಡು ಕಾರ್ಯವನ್ನು ಮರೆಯಬೇಡ ಸೇವೆಯಲ್ಲಿ. ಮೊದಲನೆಯದಾಗಿ ಪಾಲಿಟಿಕ್ಸ್ ಮಾಡಬೇಡ ಸೇವೆಯಲ್ಲಿ. ನೀನು ಯಾವತ್ತಿಗೂ ಪಾಲಿಟಿಕ್ಸ್ ಮಾಡಬೇಡ. ಏಕೆಂದರೆ ನೀನು ಸೇವೆಯಲ್ಲಿ ಪಾಲಿಟಿಕ್ಸ್ ಮಾಡದೆ ಅಂದರೆ ದೇವರಿಗೆ ನಿನ್ನ ಮೇಲೆ ಇಷ್ಟವಿರುವುದಿಲ್ಲ. ಎರಡನೇದಾಗಿ ನಮ್ಮಪ್ಪ ಹೇಳಿದರು, ನಿನ್ನ ಮೇಲೆ ಯಾವುದೇ ನಾಯಕರನ್ನು ದೇವರು ಇಟ್ಟಿದ್ದರೆ ನೀನು ಎಷ್ಟೇ ಪಾಪ್ಯುಲರ್ ಆದರೂ ಕೂಡ ಅವರ ವಿರುದ್ಧವಾಗಿ ಕೆಲಸ ಮಾಡಬಾರದು. ನೋಡಿ ನಮ್ಮಪ್ಪ ಹೇಳಿದ್ದು. ಆ ದಿನಗಳಲ್ಲಿ ನನ್ನ ಸಭೆಯೇ ಬೇರೆ 200 ಜನ. ನಾನು ನೆನೆಸಿಯೇ ಇರಲಿಲ್ಲ ದೇವರು ನನ್ನನ್ನು ಈ ರೀತಿ ಬೆಳೆಸುತ್ತಾರೆಂದು. ಇಂಡಿಯಾದಲ್ಲಿ ಅಂದುಕೊಂಡಿರಲಿಲ್ಲ. ಆದರೆ ಅಪ್ಪ ಒಬ್ಬ ದೀರ್ಘದರ್ಶಿಯಾಗಿ ಸಾಯುವ ಮೊದಲು ನನಗದು ಹೇಳಿದ್ದರು. ಮದುರೆಯಲ್ಲಿ 72 Harvey Nagar ಆ ಬಾವಿಯ ಪಕ್ಕದಲ್ಲಿ ಅಪ್ಪ ಹೇಳಿದರು 20 21 ಬೆಳಿಗ್ಗೆ 9 ಅಪ್ಪ ನಿಧನ ಹೊಂದಿದರು. ಅಂದರೆ 20 ದೇವರೇ ನನ್ನೊಡನೆ ಮಾತನಾಡಿದ್ದಾರೆ. ಏಕೆಂದರೆ ಈಗ ನೋಡಿರಿ ದೇವರು ನನ್ನನ್ನು ಯಾವ ಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ. ಅಪ್ಪ ಅದನ್ನು ತಿಳಿದುಕೊಂಡು ಪರಿಶುದ್ಧ ಆತ್ಮರಿಂದ ಹೇಳಿದರು, ನೀನು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ದೊಡ್ಡದಾಗಿ ಬಂದರೂ ಎರಡು ಕಾರ್ಯಗಳನ್ನು ನೀನು ಮಾಡಬಾರದು. ಒಂದು, ಪಾಲಿಟಿಕ್ಸ್ ಮಾಡಲೇಬಾರದು. ಎರಡನೇದಾಗಿ, ನಿನಗೆ ಮೇಲೆ ಇರುವ ನಾಯಕರ ವಿರುದ್ಧವಾಗಿ ನೀನು ಕೆಲಸವನ್ನು ಮಾಡಲೇಬಾರದು. ಸರಿಯಾದ ಸಮಯದಲ್ಲಿ ಅಪ್ಪ ನಿನ್ನ ಹೃದಯವನ್ನು ನೋಡಿ ಅವರು ಬೆಳೆಸುತ್ತಾರೆ. ಜೋರಾಗಿ ಒಂದು ಅಲ್ಲೆಲೂಯ ಯೇಸುವಿಗಾಗಿ ಹೇಳಿರಿ. ಕೆಲವರಿಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದೆಂದರೆ ತುಂಬ ಕಷ್ಟ. ಅವ್ರೇನು ಹೇಳ್ತಾರೆ, ನಾನು ಅವನಿಗಿಂತ ಹೆಚ್ಚಾಗಿ ಓದ್ದವನು, ತುಂಬ ದಿನದಿಂದ ಚರ್ಚ್ಗೆ ಬರ್ತೀನಿ, ನಾನು ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಮ್ಯಾನೇಜರ್ ಆಗಿದ್ದೀನಿ, ನನ್ನ ಕೈ ಕೆಳಗೆ 150 ಕೆಲಸ ಮಾಡ್ತಾರೆ. ಎಲ್ಲ ಇರಬಹುದು. ಯಾರೇ ಇದ್ದರೂ ದೇವರು ಒಬ್ಬ ನಾಯಕನನ್ನು ನೇಮಿಸಿದ್ದರೆ ಆ ನಾಯಕನೇ ಆ ಸಮಯದಲ್ಲಿ ಅವರು ಒಳ್ಳೆಯವರೋ ಕೆಟ್ಟವರೋ ದೇವರೇ ಅವರನ್ನು ಎತ್ತರಿಸಿದ್ದಾರೆ. ನಾನು ಹೇಳೋದು ಅರ್ಥ ಆಯ್ತಲ್ವಾ? ಮನುಷ್ಯನ ಹಿಂದೆ ಓಡಬೇಡಿರಿ. ಮನುಷ್ಯನ ವಾಟ್ ಯು ಕಾಲ್ ದಟ್ ಪಾಪ್ಯುಲಾರಿಟಿ, ಹೊಗಳಿಕೆ ಎಲ್ಲ ಒಂದು ಸೆಕೆಂಡ್ನಲ್ಲಿ ಬದಲಾಗುತ್ತೆ. ಅದನ್ನೇ ಹೇಳುತ್ತೇನೆ, ನಮ್ಮ ಜೀವನದಲ್ಲಿ ನಾವು ನಮ್ಮನ್ನು ಎತ್ತರಿಸಿಕೊಳ್ಳಬಾರದು. ಮನುಷ್ಯರನ್ನು ನಂಬಿ ನಾವು ಬಾಳಬಾರದು. ಮನುಷ್ಯರನ್ನು ನಂಬಿ ನಾವು ಬಾಳಬಾರದು. ನಾವು ಬಾಳಬೇಕಾಗಿರುವುದು ಅಪ್ಪನ ಸಮೂಹದಲ್ಲಿ. ಅವರ ಸಮೂಹದಲ್ಲಿ ನಾವು ಕಾದಿದ್ದು ಕುಳಿತೀವಿ ಎಂದರೆ ಕೆಲವು ಸಮಯ ಮನಸ್ಸಿಗೆ ಕಷ್ಟವಾಗಿರುತ್ತದೆ. ಆದರೂ ಕರೆದವರು ಏನು ಮಾಡುತ್ತಾರೆ? ಒಂದು ದಿನ ಅವರು ಹೇಳಿದ್ದನ್ನು ಕಡ್ಡಾಯವಾಗಿ ಮಾಡಿ ಮುಗಿಸುತ್ತಾರೆ. ಕೈಗಳನ್ನು ತಟ್ಟಿ ಚೆನ್ನಾಗಿ ದೇವರನ್ನು ಮಹಿಮೆ ಪಡಿಸೋಣ. ಏಕೆ ಅನೇಕ ಅಸೋಸಿಯೇಟ್ ಪಾಸ್ಟರ್ಗಳು ಸ್ವಲ್ಪ ಚೆನ್ನಾಗಿ ಮೇಲೇರಿ ಬಂದೊಡನೆ ಜನರ ಹೊಗಳಿಕೆಯೆಲ್ಲ ನೋಡಿದ ಕೂಡಲೇ ತಕ್ಷಣ ಹೋಗಿ ಅವರೊಂದು ಚರ್ಚನ್ನು ಸ್ಟಾರ್ಟ್ ಮಾಡಿ ಅವರು ಒಂದು ಪಾಸ್ಟರ್ ಆಗಿ ಬದಲಾಗಿಬಿಡುತ್ತಾರೆ? ಏಕೆ? ಕರೆ ಇಲ್ಲದೆ ಜನರ ಹೊಗಳಿಕೆಯನ್ನು ನೋಡಿ ಜನರು ನಮಗೆ ಸೇವೆಯನ್ನು ಕೊಡುವುದಿಲ್ಲ. ನಮಗೆ ಸೇವೆ ಬರುವುದು ಹತ್ತು ಸುರಿದು ದೇವರ ಸಮೂಹದಲ್ಲಿ
ಕಾಯುತ್ತಾ ಇರುವಾಗ ಜೋರಾಗಿ ಕೈಗಳನ್ನು ತಟ್ಟಿ ನನ್ನೇಸಪ್ಪನನ್ನು ಮಹಿಮೆ ಪಡಿಸಿರಿ. ಸೌಲನು ಬಂದು ಜನರಿಂದ ನೇಮಿಸಲ್ಪಟ್ಟ ಒಬ್ಬ ನಾಯಕ, ಆದರೆ ದಾವಿದನು ದೇವರಿಂದ ನೇಮಿಸಲ್ಪಟ್ಟ ಒಬ್ಬ ನಾಯಕನಾಗಿದ್ದಾನೆ. ಯಾವುದು ಒಳ್ಳೆಯದು? ನಿಮ್ಮ ಕಂಪನಿಯಲ್ಲಿ ಪಾಲಿಟಿಕ್ಸೇ ಮಾಡಬೇಡಿ, ನಿಮ್ಮ ಕಂಪನಿಯಲ್ಲಿ ಮಾಡಬೇಡಿ, ಬೇಡ. ಆ ಕಂಪನಿಯಲ್ಲಿ ದೇವರು ನಿಮ್ಮನ್ನು ಸೇರಿಸಿದಾರಲ್ವಾ? ನೋಡಿ, ಒಂದು ಹುಡುಗಿ ಬಂದು ಇಲ್ಲಿ ಕೆಲಸ ಮಾಡ್ತಾಳೆ ನಮ್ಮ ಬುಕ್ ಶಾಪ್ನಲ್ಲಿ. ಆಗ ನಾನು ಹೇಳ್ತೇನೆ, ಅಮ್ಮ ನಿನ್ನ ಟೈಮ್ಗೆ ಬರಬೇಕು, 9 ಗಂಟೆ ಅಂದರೆ 8:55 ಇರಬೇಕು, ಒಂದಿನೂ ಬರೋದಿಲ್ಲ, ಯಾವಾಗಂದರೆ ಲೀವ್ ತೊಗೊಳತ್ತು. ಆಗ ನಾನು ವಾರ್ನ್ ಮಾಡ್ತಾನೇ ಇದ್ದೆ, ನನಗೆ ಅದು ಇಷ್ಟ ಆಗಲ್ಲ, ನನಗೆಲ್ಲ ಟೈಮಿಗೆ ಬರಬೇಕು, ಟೈಮಿಗೆ ಹೋಗಬೇಕು, ಟೈಮಿಗೆ ಮಾಡಬೇಕು, ನನಗೆ ಅದೇ ಎಲ್ಲ ಇಷ್ಟ, ಬರೋದಿಲ್ಲ. 1 ವರ್ಷ ನೋಡ್ತಾನೆ ಇದ್ದೆ, ಆಮೇಲೆ ತೆಗೆದುಬಿಟ್ಟೆ ಕೆಲಸದಿಂದ. ಬೇಡ, ನೀನು ಬರಬೇಡ ಇನ್ಮೇಲೆ ಕೆಲಸಕ್ಕೆ. ಆಮೇಲೆ 10 ಸುರಿದ್ಲು, ಸರಿ ಅಳ್ತಾಳಲ್ಲ ಅಂತ ಒಂದು ಕಂಪ್ನಿಯಲ್ಲಿ ಒಬ್ಬರನ್ನ ಕರೆದು ಹೇಳಿದೆ, ದಯಮಾಡಿ ಈ ಹುಡುಗಿಗೊಂದು ಕೆಲಸ ಕೊಡಿ ಅಂತ. ಆ ಕಂಪ್ನಿಯಲ್ಲಿ ಹುಡುಗಿ ಕೆಲಸವನ್ನು ಕೊಟ್ಟರೆ ಅವ್ರು ನನ್ನ ಕರೆದು ಹೇಳ್ತಾರೆ, 5 ದಿನದಲ್ಲಿ 2 ದಿನ ರಜಾ ಹಾಕಿದ್ದಾಳೆ, 3 ದಿನ 1 ಅವರ್ ಲೇಟಾಗಿ ಬಂದಿದ್ದಾಳೆ. ಹೀಗೆ ನಮಗೆ ಇರಬಾರ್ದು. ಬೇರೆಯವ್ರನ್ನು ನಂಬಿ ನಾವು ಅವರಿವ್ರ ಕೊರತೆ ಹೇಳ್ಕೊಂಡೇ ಇರಬಾರ್ದು. ನಾವು ನಮ್ಮನ್ನು ಸ್ಟಡಿ ಮಾಡಿಕೊಂಡು ತಂದೆಯ ಮೇಲೆ ಅವಲಂಬಿಸಿರುವಾಗ, ನಿಮ್ಮ ಕಂಪನಿಯಲ್ಲೂ ಕೆಲಸ ಮಾಡುವವರು ಒಂದು ಹುಡುಗನ ಕಳಿಸ್ದೆ ಒಂದು ಕಂಪನಿಗೆ, ಆ ಹುಡುಗ ಅಳುತ್ತಾ ಕುಳಿತಿದ್ದ, ಇಲ್ಲಿ ಕೆಲಸ ಇಲ್ಲ ಅಂತ. ನಾನು ಫೋನ್ ಮಾಡಿದ ಕೂಡಲೇ ನೀವು ಹೇಳಿದ್ರಲ್ವಾ, ತಕ್ಷಣ ಅವನಿಗೆ 15,000 ಸಂಬಳಕ್ಕೆ ತಕ್ಷಣ ಕೆಲಸ ಕೊಟ್ಟರು. ಕೊಟ್ಟ ಕೂಡಲೇ 5 ದಿನದಲ್ಲಿ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಇವನು ಕಾಸು ಕೊಟ್ಟರೆ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆಗ ನೋಡ್ರಿ, ನಾವು ಬಂದು ಅಡ್ಡ ದಾರಿಯಲ್ಲಿ ನಮಗೆ ಆಶೀರ್ವಾದ ಬರಲೇಬಾರದು. ಸ್ವಲ್ಪ ದಿನ ಲೇಟ್ ಆದರೂ 13 ವರ್ಷ ಆಯಿತು. ಏನು, ಯಾರಿಗೆ? ಜೋಸೆಪ್ಪನಿಗೆ 13 ವರ್ಷ ಆಯಿತು. ಆದರೆ ಹೇಳಿದ ದೇವರು ಅವನನ್ನು ಎತ್ತರಿಸಿಯೇ ಬಿಟ್ಟರು. ಚೆನ್ನಾಗಿ ಕೈತಟ್ಟಿ ದೇವರನ್ನು ಮಹಿಮೆ ಪಡಿಸಿರಿ. ಕೆಲವು ಸಮಯ ಜನರು ಅಂದುಕೊಳ್ಳುತ್ತಾರೆ, ವೀಸಾ ಆಫೀಸ್ಗೆ ಹೋದರೆ ಒಳ್ಳೆ ಡ್ರೆಸ್ ಮಾಡಿಕೊಂಡು ನೀಟಾಗಿ ಹೋದರೆ ಕೊಡ್ತಾರೆ ಅಂತ. ನಾನು ಹಂಗೆ ಅಂದ್ಕೊಳ್ಳಲ್ಲ, ಚೆನ್ನಾಗಿ ಹೋಗ್ಬೇಕು, ಒಳ್ಳೆ ಡ್ರೆಸ್ಸಲ್ಲಿ ಹೋಗ್ಬೇಕು, ಅದು ನನಗಿಷ್ಟ. ಸುಮ್ಮನೆ ಹೆಂಗೋ ಹೋಗ್ಬಾರ್ದು, ಚೆನ್ನಾಗಿ ಹೋಗ್ಬೇಕು. ಆದರೆ ಅವನು ಕೊಡೋದು ಅವನ ಕೈಯಲ್ಲಿಲ್ಲ, ಅದು ಅಪ್ಪ ಕೈಯಲ್ಲೇ ಇರೋದು. ನಿಮ್ಮನ್ನು ಎತ್ತರಿಸುವುದು ಮನುಷ್ಯನ ಕೈಯಲ್ಲಿಲ್ಲ. ಯಾರೇ ನಿಮಗೆ ಹೇಳಿದರು ಅಂದರೆ ನನ್ನನ್ನು ನಂಬಿ ಬಾಳಿ ಅಂತ, ಆ ದಿನದಿಂದ ಅವ್ರನ್ನ ನಂಬಬೇಡಿ. ಏಕೆಂದರೆ ಮನುಷ್ಯನನ್ನು ನಂಬುವುದಕ್ಕಿಂತ ನಮ್ಮನ್ನು ಕಟ್ಟಿ ಎಬ್ಬಿಸಿ ನಮಗೆ ಸಹಾಯ ಮಾಡುವುದು ದೇವರು ಒಬ್ಬರೇ. ಚೆನ್ನಾಗಿ ಜೋರಾಗಿ ಒಂದು ಅಲ್ಲೆಲುಯ್ಯ ದೇವರಿಗಾಗಿ ಹೇಳಿರಿ. ಎರಡನೇದಾಗಿ ನೋಡಿರಿ, ದಾವೀದನು ಬಂದು ದೇವರ ಹೃದಯಕ್ಕೆ ಮೆಚ್ಚುಗೆಯಾದವನಾಗಿ ಅವನು ಇದ್ದನು ಬರೆದುಕೊಳ್ಳಿರಿ. ಎರಡನೆಯದು, ದಾವೀದನು ದೇವರ ಹೃದಯಕ್ಕೆ ಮೆಚ್ಚುಗೆಯಾದವನಾಗಿ ಅವನು ಇದ್ದನು. ಅಪೊಸ್ತಲರು 13:22 ಸೌಲನು ಜನರುಗಳ ಹೊಗಳಿಕೆಗೆ ಎದುರು ನೋಡುತ್ತಿದ್ದ. ಈ ವೇಟೆಡ್ ಫಾರ್ ದ ಪ್ರೇಸಸ್ ಆಫ್ ಪೀಪಲ್. ಆ ಸೌಲನು ಬೇರೆಯವರ ಹೊಗಳಿಕೆಗೆ ಎದುರು ನೋಡುತ್ತಿದ್ದ, ದಾವಿದನು ದೇವರ ಹೃದಯಕ್ಕೆ ಮೆಚ್ಚುಗೆಯಾದವನಾಗಿ ಅವನು ಮಾರ್ಪಟ್ಟನು. ವಾಕ್ಯಗಳನ್ನು ಬರೆದುಕೊಳ್ಳಿರಿ. ಅಪೊಸ್ತಲರು 13:22, 1 ಸಾಮುವೇಲ 18:6-8, 1 ಸಾಮುವೇಲ 18:6-8, ಸೌಲ ದಾವಿದನು. ಅಪೊಸ್ತಲರು 13:22, ಅಪೊಸ್ತಲರು 13:22, ದಾವಿದ, 1 ಸಾಮುವೇಲ 18:6-8, ಸೌಲ. ಬರೆದುಕೊಳ್ಳಿರಿ, ಸರಿನಾ? ನೋಡಿರಿ, ಬಿಲಿಗ್ರಹಮನನ್ನು ನೋಡಿ ಕೇಳಿದರು, ನಿಮ್ಮನ್ನು ಯಾರಾದರೂ ಕ್ರಿಟಿಸೈಸ್ ಮಾಡಿದರೆ, ನಿಮ್ಮ ಬಗ್ಗೆ ತುಂಬ ಇದಾಗಿ ಮಾತಾಡಿದ್ರೆ ನೀವು ಹೇಗಿರ್ತೀರಿ? ಅವ್ರು ಹೇಳಿದ್ರು, ಹಾಗೇ ಇರ್ತೀನಿ, ಏನು ಮಾಡೋದು, ಮಾತಾಡೋರು ಮಾತಾಡಲಿ. ತಕ್ಷಣ ಕೇಳಿದರು, ನಿಮ್ಮ ಬಗ್ಗೆ ಯಾರಾದರೂ ಹೊಗಳಿ ಮಾತನಾಡಿದರೆ ಹೇಗಿರ್ತೀರಾ ಅಂತ. ಆಗ ಅವ್ರು ಹೇಳ್ತಾರೆ, ಹೇಗೆ ಕೀಳಾಗಿ ಮಾತಾಡುವಾಗ ಇರ್ತೀನೋ ಹಾಗೇ ಇರ್ತೀನಿ. ನಾನು ಹೇಳಿದ ಅರ್ಥ ಆಯ್ತಾ? ಒಬ್ಬರು ನಮ್ಮನ್ನ ಕೀಳಾಗಿ ಮಾತಾಡುವಾಗ ಮನಸ್ಸಿಗೆ ಕಷ್ಟ ಆಗಿರುತ್ತಲ್ಲ. ಅವ್ರು ಹೇಳ್ತಾರೆ, ಒಬ್ಬರು ಬಂದು ನನ್ನ ಕೀಳಾಗಿ ಮಾತಾಡುವಾಗ ಮನಸ್ಸಿಗೆ ಒಂಥರ ಇರುತ್ತೆ, ನನ್ನ ಬಂದು ಹೊಗಳಿ ಮಾತಾಡುವಾಗಲೂ ಮನಸ್ಸಿಗೆ ಹಾಗೇ ಇರುತ್ತೆ ಅಂತ. ಮನುಷ್ಯನ ಹೊಗಳಿಕೆಯನ್ನು ಯಾವತ್ತಿಗೂ ನಂಬಬೇಡಿರಿ. ಇವತ್ತು ನಿಮಗೆ ಸ್ಟ್ರಿಕ್ಟಾಗಿ ಹೇಳ್ತೇನೆ, ಏಕೆಂದರೆ ನಾನು ಮೊದಲು ಪ್ರಸಂಗ ಮಾಡಿ ಹೋದ ಕೂಡಲೇ ಜನರು ಹೇಳಿದ್ರು ಅಂದರೆ ಚೆನ್ನಾಗಿದೆ ಅಂತ ನನಗೂ ಹೆಮ್ಮೆ ಆಗೋದು. ಓಹ್, ಪರವಾಗಿಲ್ಲ ಬಿಡು, ನಾನು ಚೆನ್ನಾಗಿ ಪ್ರಸಂಗ ಮಾಡಿದೆ ಅಂತ. ಈಗ ನಾನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ 10 ವರ್ಷದಿಂದ.
ಈಗ 38 ವರ್ಷದಿಂದ ಸೇವೆ ಮಾಡ್ತೀನಲ್ವಾ, ಈಗ ನನಗೆ ಯಾರೇ ಏನೇ ಹೇಳಿದ್ರು ಅಂದರೆ ಪಾಸ್ಟರ್ ನೀವಿದ್ರೇ ತುಂಬ ಚೆನ್ನಾಗಿರೋದು ಅಂತ ತಕ್ಷಣ ನನಗೆ ಗೊತ್ತಾಗುತ್ತೆ. ಇದೇ ಮಾಡೋದು ನಮಗೆ, ಯಾರು ನಿಮ್ಮನ್ನು ಎತ್ತರಿಸಿ ಬಿಡುತ್ತಾರೋ ಅವರೇನು ಕೆಳಗೆ ತಳ್ತಾರೆ. ಯಾರ ಹೊಗಳಿಕೆಯನ್ನು ಕೇಳಿ ಸೇವೆಯನ್ನು ಮಾಡಬಾರದು, ಕೆಲಸವನ್ನು ಮಾಡಬಾರದು. ನಿಮ್ಮ ಬಾಸ್, ಒಂದು ಹುಡುಗ ಹೇಳ್ದ, ನಿನ್ನೆ ನಮ್ಮ ಬಾಸ್ ಕರೆದು ನನಗೆ ಹೇಳಿದ್ರು ಅಂತ, ನೀನು ಸೂಪರ್ ಹುಡುಗ ಕಣೋ ನಮ್ಮ ಕಂಪನಿಯಲ್ಲೇ, ನೆಕ್ಸ್ಟ್ ದಿನ ನನಗೆ ಡಿಸ್ಮಿಸ್ ಲೆಟರ್ ಕೊಟ್ಟರು. ಯೋಚಿಸಿ ನೋಡಿ, ಮನುಷ್ಯರ ಹೊಗಳಿಕೆ ನಮಗೆ ಬೇಡ. ಮನುಷ್ಯನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಹೊಗಳುತ್ತಾನೋ ಅಷ್ಟೇ ಪ್ರಮಾಣದಲ್ಲಿ ಅವನು ನಮ್ಮನ್ನು ಕೆಳಗೆ ತಳ್ಳಿಬಿಡುತ್ತಾನೆ. ನನ್ನಯ ಸೇವೆ, ನಾನು ಅದೇ ಸ್ಟ್ರಿಕ್ಟಾಗಿ ಹೇಳ್ತೇನೆ. ಇಂಗ್ಲಿಷ್ ಸರ್ವಿಸ್ನಲ್ಲೂ ಹೇಳಿದೆ ಹೋದ ವಾರ, ಬಿಲೀವರ್ಸ್ ಅಂದರೆ ನನಗೊಂದು ಹೊಸ ರೆವಲೇಷನ್ ಬಂದಿದೆ ಈಗ. ಬಿಲೀವರ್ಸ್ ಮೈ ನ್ಯೂ ರೆವಲೇಷನ್ ಈಸ್ ಬಿ ಡ್ಯಾಶ್ ಲೀವರ್ಸ್. ಅದೇ ಬಿಲೀವರ್ಸ್ ಇರುತ್ತಾರೆ ಆಮೇಲೆ ಹೋಗುತ್ತಾರೆ, ಬಿ ಲೀವರ್ಸ್. ಆದ್ದರಿಂದ ಮನುಷ್ಯರ ಹೊಗಳಿಕೆಗಾಗಿ ನಾವು ಹುಡುಕಾಡಬಾರದು. ಮನುಷ್ಯರ ಹೊಗಳಿಕೆ ಹುಡುಕಾಡಿದರೆ ಮನಸ್ಸಿಗೆ ಯಾವತ್ತೂ ಅದು ಕಷ್ಟಾನೇ. ದೇವರ ಹೊಗಳಿಕೆಗೆ ನೀವು ಹುಡುಕಾಡಿದರೆ ಅವರು ಕಷ್ಟವಾದ ಹೃದಯವನ್ನು ಅವರು ಕಟ್ಟಿ ಎಬ್ಬಿಸುವವರಾಗಿ ಅವರು ಮಾರ್ಪಡಿಸುತ್ತಾರೆ. ನಾನು ಬಂದು ನಾನು ನಿಮಗೆ ಮನಸ್ಸನ್ನು ತೆರೆದು ಹೇಳುತ್ತೇನೆ, ಸರಿನಾ? ನಾನು ಬಂದು 15 ವರ್ಷದಿಂದ ಬಿಲಿಗ್ರಾಮ್ ಈ ರೀತಿ ಹೇಳೋದನ್ನ ಪುಸ್ತಕದಲ್ಲಿ ಓದುವಾಗ ಯೋಚಿಸಿದೆ, ಏನ್ ಹಿಂಗೆ ಹೇಳ್ತಾರೆ ಅಂತ. ಮನುಷ್ಯ ಹೊಗಳಿದರು ಕೀಳಾಗಿ ಮಾತಾಡಿದ್ರು ಒಂದೇ ತರ ಇರಬೇಕು ಅಂತ. ಈಗ ನಾನು ಕಲಿತುಕೊಂಡೆ, ಚೆನ್ನಾಗಿ ಕಲಿತುಕೊಂಡೆ. ಏಕೆಂದ್ರೆ ಮನುಷ್ಯರನ್ನು ನಂಬಿ ಒಂದು ಮೆಸೇಜ್ ಅನ್ನು ಪ್ರೀಚ್ ಮಾಡಬಾರದು. ಜನರಿಗೆ ಚೆನ್ನಾಗಿರುತ್ತಾ ಅಂತ ನಂಬಿ ಪ್ರಸಂಗ ಮಾಡಬಾರದು, ದೇವರಿಗೆ ಚೆನ್ನಾಗಿರುತ್ತಾ ಅಂದುಕೊಂಡು ಪ್ರಸಂಗ ಮಾಡಬೇಕು. ದೇವರು ಈ ದಿನ ಈ ವಾಕ್ಯವನ್ನು ಕೊಟ್ಟಿದ್ದಾರಾ? ನಾನು ದಾವಿದನ ಬಗ್ಗೆ ಪ್ರಸಂಗ ಮಾಡೋದನ್ನ ಯೋಚಿಸೇ ಇರಲಿಲ್ಲ. ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ, ದೇವರು ಹೇಳಿದರು ಈ ತಿಂಗಳು ನೀನು ದಾವಿದನ ಬಗ್ಗೆ ಮಾತಾಡು ಅಂತ. ನಾನು ಮೊದಲು ಒಮ್ಮೆ 10 ವಾರ ದಾವಿದನ ಬಗ್ಗೆ ಪ್ರಸಂಗ ಮಾಡಿದ್ದೇನೆ. ಆಗ ನಾನು ಕೇಳಿದೆ, ದೇವರೇ ಏನ್ ಪ್ರಸಂಗ ಮಾಡಲಿ, ಕುಳಿತುಕೊಂಡು ಓದು. ಆಗ ನಾನು ಓದಿದೆ, ನೋಡಿರಿ, ಮನುಷ್ಯನ ಹೊಗಳಿಕೆ ಬೇಡ. ಅಪ್ಪನನ್ನು ಹುಡುಕಿ ನಾವು ಓದುವೆಂದರೆ ಅಪ್ಪ ನಮ್ಮನ್ನು ಕಡ್ಡಾಯವಾಗಿ ಎಬ್ಬಿಸುತ್ತಾರೆ. ನೋಡಿದ್ರ, ಕಡ್ಡಾಯವಾಗಿ ಬೆಳೆಸುತ್ತಾರೆ. ಒಬ್ಬ ದೇವರ ದಾಸನು ಹೇಳುವುದನ್ನು ಕೇಳುವಾಗ ಎಷ್ಟು ಚೆನ್ನಾಗಿರುತ್ತಲ್ಲ, ಒಬ್ಬ ದೇವರ ದಾಸ ಹೇಳುವುದನ್ನು. ನಮ್ಮ ಚೇರ್ಮನ್ ಬಂದು ನನ್ನ ಕರೀತಾ ಇದ್ರು ಮೊದಲು. ಆಗ ನನ್ನ ಹತ್ರ ಒಂದು ಸ್ಕೂಟರ್ ಮಾತ್ರ ಇತ್ತು. ಅವರು ಕರೀತಾರೆ ಬೆಳಿಗ್ಗೆನೆ. ಆಗ ನನಗೆ ಗೊತ್ತು ಇವತ್ತೇನೋ ಕೆಲಸ ಇದೆ ಅಂತ. ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಇಷ್ಟು ಲೆಟರ್ ಇಟ್ಕೊಂಡಿದ್ದೀನಿ ವೈಟ್ಫೀಲ್ಡಿಂದ ಎಲ್ಲ ಅಸೆಂಬ್ಲಿ ಆಫ್ ಗಾಡ್ ಚರ್ಚಲ್ಲಿ ಈ ಲೆಟ್ರನ್ನ ಸಾಯಂಕಾಲ ಅಷ್ಟೊತ್ತಲ್ಲಿ ಕೊಟ್ಟು ಮುಗಿಸಿ ಅಂತ. ನೇರ ಹೋಗ್ತಿದ್ದೆ ಅವ್ರ ಮನೆಗೆ, ಲೆಟ್ರೆಲ್ಲ ಕಲೆಕ್ಟ್ ಮಾಡ್ತಿದ್ದೆ ಒಂದು ಬಾಸ್ಕೆಟ್ನಲ್ಲಿ ಹಾಕೊಂಡು ವೈಟ್ಫೀಲ್ಡ್ನಿಂದ ರಾಜಾಜಿನಗರವರೆಗೂ ಬ್ಯಾಂಗ್ಳೂರ್ ಪೂರ್ತಿಯಾಗಿ ಕೊಟ್ಟು ಸಾಯಂಕಾಲ 6:30 ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಸರ್ ಕೊಟ್ಬಿಟ್ಟೆ ಸರ್ ಅಂತ. ನೋಡಿದ್ರ, ಸುಮ್ಮನೆ ನಾನು ಮೇಲೇರಿ ಬರಲಿಲ್ಲ, ಕಷ್ಟ ಬಿದ್ದೇ ಮೇಲೇರಿ ಬಂದಿದ್ದು. ಈ ಕಾಲದಲ್ಲಿ ಎಲ್ಲರಿಗೂ ಹಾಗೆ ಸುಮ್ಮನೆ ಎಲ್ಲ ಹಿಂಗೆ ಬಂದ್ಬಿಡ್ಬೇಕು, ಹಂಗೆ ಬರಲ್ಲ, ಬರೋದಿಲ್ಲ. ಹಾಗೆ ನಾನೇನು ಹೇಳ್ತೀನಿ ಅಂದರೆ, ಮನುಷ್ಯರ ಹೊಗಳಿಕೆಗಳು ಬೇಡ, ಎಲ್ಲರೂ ಓದಿರಿ, ಓದಿರಿ ಎಲ್ಲರೂ. 1 Samuel 18:6-8 ಓದಿರಿ, ಸರಿನಾ? 1 Samuel 18:6-8 ಎಲ್ಲರೂ ಓದೋಣವಾ ಜೋರಾಗಿ? 1, 2, 3. ದಾವಿದನು ಫಿಲಿಸ್ತಿಯರನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿತಾಳಗಳನ್ನು ಹಿಡಿದು ಸಂತೋಷದಿಂದ ಆಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ ಪಕ್ಕದಲ್ಲಿ ನೋಡಿ ಹೇಳಿ, ಅದು ಮಾತ್ರ ಚೆನ್ನಾಗಿದೆ. ಮುಂದಿನ ವಾಕ್ಯದಲ್ಲೇ ಸಮಸ್ಯೆಯೇ ಬಂದಿದ್ದು. ಮುಂದಿನ ವಾಕ್ಯ ಏನು ಓದಿರಿ, ಈ ಸಮಸ್ಯೆಗಳೇ ಈ ಸ್ತ್ರೀಯರೇನೆ, ಸಮಸ್ಯೆಗಳೇ. ಸುಮ್ಮನೆ ಇರಲ್ಲ, ಬಂದು ಅದು ಇದು ಹೇಳಿ ಒಬ್ಬನ ಸುಮ್ಮನೆ ಉಪ್ಸ್ಬಿಡೋದು ಏನು ನೋಡಿ. ಆ ಒಂದು ಸ್ತ್ರೀಯರು, ಅವರು ಪರಸ್ಪರವಾಗಿ 1000 ಗಟ್ಟಳೆಯಾಗಿ, ದಾವಿದನು 10,000 ಗಟ್ಟಳೆಯಾಗಿ, ಪುನಃ ಅಂದರೆ ಮತ್ತೆ ಅದನ್ನೇ ಹಾಡ್ತಿದ್ರು. ಯಾರಿಗೆ ಕೋಪ ಬಂತು? ಕರೆಕ್ಟಾಗಿ ಹೇಳಿದ್ರಲ್ಲ, 8ನೇ ವಾಕ್ಯವನ್ನು ಓದಿರಿ. ಆ ಮಾತುಗಳ ದೆಸೆಯಿಂದ ಸೌಲನಿಗೆ
ಆಗ ಸೌಲನು ಯಾರ ಹೊಗಳಿಕೆಗಾಗಿ ಕಾಯುತ್ತಿದ್ದ? ಮನುಷ್ಯರ ಹೊಗಳಿಕೆ. ದಾವಿದನು ಯಾರ ಹೊಗಳಿಕೆಯನ್ನು ಹುಡುಕುತ್ತಿದ್ದ? ದೇವರ ಹೊಗಳಿಕೆ. ನೋಡಿ, ಅವರು ಅಷ್ಟು ಕೈತಟ್ಟಿ ಹೇಳಿದರು. ದಾವಿದ ಏನು ಯೋಚಿಸಲಿಲ್ಲ. ನೀನು ಹೇಳೋದನ್ನ ಹೇಳ್ಕೊಳಪ್ಪ, ನನ್ನ ಕರೆದವರ ಹಿಂದೆನೇ ಹೋಗಬೇಕು. ನಾನು ಹೇಳ್ತೀನಿ, ಇದನ್ನು ಕೇಳೋ ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್, ಪಾಸ್ಟರ್ಸ್, ಈಗ ಸೇವೆಯಲ್ಲಿ ಕಟ್ಟಿ ಎದ್ದು ಬರುತ್ತಿರುವವರು, ನಿಮಗೆಲ್ಲ ಹೇಳುತ್ತೇನೆ, ನೀವು ಜನರನ್ನು ನಂಬಿ ಸೇವೆಯನ್ನು ಕಟ್ಟಬೇಡಿರಿ. ಜನರು ಹೇಳುತ್ತಾರೆಂದು ಕಟ್ಟಬೇಡಿರಿ. ದೇವರ ಸಮೂಹದಲ್ಲಿ ಕಾಯುತ್ತಾ ಇದ್ದು 5-10 ದಿನ ಉಪವಾಸವನ್ನು ಮಾಡಿ ದೇವರು ಹೇಳಿದ್ರೆ ಒಂದು ಸಭೆಯನ್ನು ನೀವು ಪ್ರಾರಂಭಿಸಿ. ಅಪ್ಪ ನಿಮ್ಮೊಡನೆ ಕೂಡ ಇರುತ್ತಾರೆ. 1,000 ಜನ ಬಿಟ್ಟು ಹೋದರು, ದೇವರು 10,000 ಜನರನ್ನು ಕರೆತರುತ್ತಾರೆ. ಮನುಷ್ಯರ ಹಿಂದೆ ಹೋಗಬೇಡಿರಿ. ಮನುಷ್ಯರ ಸ್ತುತಿಯನ್ನು ನೋಡಬೇಡಿರಿ, ತಂದೆಯ ಸ್ತುತಿಯನ್ನು ನೋಡಿರಿ. ಸೌಲನಿಗೆ ಇಲ್ಲೇ ಪ್ರಾಬ್ಲಮ್ಮೇ ಶುರುವಾಯಿತು. ಏನಪ್ಪ ನನ್ನ ಬಗ್ಗೆ ಏನು ಹೇಳಿದೆ, ಅವನ ಬಗ್ಗೆನೆ ಹೇಳ್ತಾ ಇದ್ದಾರಲ್ಲ. ತಕ್ಷಣ ಏನು ಬರುತ್ತೆ, ಟೆನ್ಷನ್. ನಾನು ಈ ಸ್ಥಳದಲ್ಲಿ 10 ವರ್ಷದಿಂದ ಕ್ಯಾಸುವಲ್ ಲೀಡರ್ ಆಗಿದ್ದೀನಿ. ಈಗ ಬಂದು ಯೇಸುವನ್ನು ಅಂಗೀಕರಿಸಿ ಜ್ಞಾನಸ್ನಾನವನ್ನು ಪಡೆದುಕೊಂಡು ಅವನು ವರವರ ಅಂತ ಕಿರ್ಚಿ ಪ್ರಾರ್ಥಿಸೋ ಕೂಡಲೇ ಎಲ್ಲರೂ ಆ ಕಡೆ ಓಡೋದ್ರಲ್ಲ. ಬರಬಾರದು, ಬರಬಾರದು, ಬರಬಾರದು. ಆ ಒಂದು ಈಗೋ ಈಗೋ, ಆ ಒಂದು ಹೊಟ್ಟೆಕಿಚ್ಚು, ಬರಬಾರದು. ಅರ್ಥ ಆಯ್ತಲ್ವಾ? ಮನುಷ್ಯನನ್ನು ನಂಬಿ ಅವನ ಹೊಗಳಿಕೆಗಾಗಿ ಸೇವೆಯನ್ನು ಮಾಡಬಾರದು. ಕರೆದವರು, ಅಪ್ಪ ತಮ್ಮ ನಿನ್ನ ಕಂಪನಿಯಲ್ಲಿ ನಿನಗೆ ಭಯಂಕರ ಹೋರಾಟ ನಿನ್ನ ಕಂಪನಿಯಲ್ಲಿ. ಏನ್ ಪಾಸ್ಟರ್, ಎಲ್ಲರೂ ನನ್ನ ವಿರುದ್ಧವಾಗಿ ಪಾಲಿಟಿಕ್ಸ್ ಮಾಡ್ತಾರೆ. ಮಾಡಲಿ, ನೀನು ಮಾಡಬೇಡ, ನೀನು ಮಾಡಬೇಡ. ನೀನು ಫ್ರೀ ಆಗಿರುವ ಸಮಯದಲ್ಲಿ ಸುಮ್ಮನೆ ಹೋಗಿ ಪ್ರಾರ್ಥನೆ ಮಾಡು. ನೀನೊಂದು 5,000 ರೂಪಾಯಿ ಆರ್ಡರ್ ತಂದ, ನೀನು 2,00,000 ರೂಪಾಯಿ ಆರ್ಡರ್ ತಂದೆ, ತಕ್ಷಣ ನಿನ್ನ ಕಂಪನಿ ಮ್ಯಾನೇಜರ್ ನಿನ್ನ ಕರೆದು ಎಲ್ಲರ ಮುಂದೆ ನಿನ್ನನ್ನು ತುಂಬ ಹಾಡಿ ಹೊಗಳಿ, ನಿನಗೊಂದು 1,000 ರೂಪಾಯಿ ನಿನ್ನ ಕೈಯಲ್ಲಿ ಕೊಟ್ಟು ನಿನ್ನನ್ನು ದೊಡ್ಡದಾಗಿ ತೋರಿಸ್ಬಿಟ್ರು. ತಕ್ಷಣ ಹೆಮ್ಮೆ ಪಡಬೇಡ, ಅಪ್ಪ ಕೈಯಲ್ಲಿ ಕೊಟ್ಬಿಡು. ಅಪ್ಪ ನನಗೆ 50 ಕೋಟಿ ಬಂದರು, ನೀವೇ ನನಗೆ ಎಲ್ಲದಕ್ಕೂ ಮೇಲಾದವರು. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಮೂರನೆಯದು, ಬೇಗ ಬೇಗ ದಾವಿದನ ರಾಜ ವಂಶ, ರಾಜ್ಯದ ಇತಿಹಾಸ ಯೇಸು ಕ್ರಿಸ್ತರವರೆಗೂ ಅದು ಹೋಯಿತು. ದಾವಿದನ ರಾಜ ವಂಶಗಳು ಯೇಸು ಕ್ರಿಸ್ತನವರೆಗೂ ಹೋಯಿತು. ಏಕೆಂದರೆ ಬೈಬಲ್ನಲ್ಲಿ ಏನೇನು ಹೇಳಿದೆ, ಇವರು ಅವರನ್ನು ಹೆತ್ತರು, ಅವರು ಇವರನ್ನು ಹೆತ್ತರು, ಇವರು ಅವರನ್ನು ಹೆತ್ತರು, ಅವರು ಇವರನ್ನು ಹೆತ್ತರು. ದಾವಿದನ ಕುಮಾರನಾಗಿಯ ಯೇಸು ಎಂದು ಬಂದಿದೆ ಅಲ್ವಾ ಬೈಬಲ್ನಲ್ಲಿ. ನೋಡಿರಿ, ದೇವರ ಹೃದಯಕ್ಕೆ ಮೆಚ್ಚುಗೆಯಾದವರಾಗಿ ನಾವಿದ್ದೇವೆಂದರೆ ಯೇಸು ವಂಶದಲ್ಲೇ ನಮ್ಮ ಹೆಸರು ಬರುತ್ತದೆ. ನೋಡಿದ್ರ, ದಾವಿದನ ಕುಮಾರನೇ ನನ್ನ ಕಡೆಗೆ ನೋಡು ಎಂದು ಆ ಕುರುಡನು ಕಿರುಚಿದನು. ದಾವಿದನ ಕುಮಾರನೇ ಎಂದು ಕಿರುಚುತ್ತಾನೆ, ಏಕೆಂದರೆ ಯೇಸುವಿನ ವಂಶದಲ್ಲೇ ದಾವಿದನೂ ಬಂದು ಸೇರುತ್ತಾನೆ. ನೋಡಿರಿ, ನೀವು ತಂದೆಯ ಮೇಲೆ ಅವಲಂಬಿತರಾಗಿದ್ದರೆ ನಿಮ್ಮನ್ನು ಎಲ್ಲಿ ಕರೆದೊಯ್ದು ದೇವರು ಕನೆಕ್ಟ್ ಮಾಡುತ್ತಾರೆ, ಎಲ್ಲಿ ಕರೆದೊಯ್ದು ಕನೆಕ್ಟ್ ಮಾಡುತ್ತಾರೆ. ನೀವು ಅನ್ಕೊಬೇಡಿ, ಪಕ್ಕದಲ್ಲಿ ನೋಡಿ ಹೇಳಿ, ಚಾನ್ಸೇ ಇಲ್ಲ. ಹೇಳಿರಿ, ಪುನಃ ಹೇಳಿರಿ, ಚಾನ್ಸೇ ಇಲ್ಲ. ಈಗ ಹೇಳಿರಿ, ಚಾನ್ಸ್ ಇಲ್ಲದ ಸಮಯದಲ್ಲೂ ಅಪ್ಪ ನನಗೆ ಚಾನ್ಸನ್ನು ಕೊಟ್ಟು ನನ್ನನ್ನು ಬೆಳೆಸುತ್ತಾರೆ. ಏನು ಚಾನ್ಸ ಇಲ್ಲ? ನಾನು ಯೇಸುವಿನ ವಂಶದ ಇತಿಹಾಸದಲ್ಲಿ ಬರಲು ಚಾನ್ಸ ಇಲ್ಲಪ್ಪ, ನಾನೊಬ್ಬ ದಾವಿದ ಕುರಿ ಮೇಯಿಸುವವನು. ಆದರೆ ಈ ದಿನ ದಾವಿದನ ಕುಮಾರನೇ ಯೇಸು ಎಂದು ಕರೆಯುತ್ತಾರೆ. ಬರೆದುಕೊಳ್ಳಿರಿ, 2 ಸಾಮುವೇಲ 7:22. ದಾವಿದನು ದೇವರ ವಂಶ ಇತಿಹಾಸದಲ್ಲಿ ಬಂದು ಹುಟ್ಟಿದವರು ದಾವಿದ. ಮುಂದಿನದು ಸೌಲನ ರಾಜ್ಯ ತಳ್ಳಲ್ಪಟ್ಟಿತು. ಬರೆದುಕೊಳ್ಳಿರಿ, 1 ಸಾಮುವೇಲ 15:23. ಸೌಲನ ರಾಜ್ಯ ತಳ್ಳಲ್ಪಟ್ಟಿತು. ನಾನು ಬಂದು ಮುಂದಿನ ವಾರ ಇನ್ನೂ ಚೆನ್ನಾಗಿ ನಿಮ್ಗೆ ಹೇಳ್ಕೊಡ್ತೀನಿ, ಸರಿನಾ? ಅದರಲ್ಲಿ ಒಂದು ಹೇಳ್ತೀನಿ, ನಾನು ಓದ್ಕೊಂಡಿದ್ದೀನಿ ಆಲ್ರೆಡಿ. ಅಬ್ನರ್ ಎಂದು ಹೇಳಲ್ಪಟ್ಟವನು ಸೌಲನ ಸೇನಾಧಿಪತಿ. ಸೌಲನು ಸತ್ತು ಹೋದ. ದಾವಿದರು ಏನು ಮಾಡ್ತಾರಂದರೆ
ಆ ಸೌಲನ ಸೇನಾಧಿಪತಿಯನ್ನು ಕರೆದು ಅವನು ಊಟ ಹಾಕ್ತಾರೆ. ಯಾರು ಮಾಡ್ತಾರೆ ಹಾಗೆ? ಯಾರು ಹಾಗೆ ಮಾಡೋದಿಲ್ಲ. ಅವನ್ನ ಕರೆದು ಅವನ್ನ ಕತ್ತರಿಸಾಕ್ತಾರೆ. ನೋಡಿರಿ, ಇದೇ ಒಂದು ನಿಜವಾದ ಹೃದಯ. ನಿಮ್ಮ ಜೀವನದಲ್ಲಿ ನೀವು ಎದ್ದು ಬರುವಾಗ ಅನೇಕ ಜನರು ನಿಮಗೆ ಕೆಟ್ಟದನ್ನು ಮಾಡುತ್ತಾರೆ. ಅದನ್ನು ನೀವು ಯೋಚಿಸಬೇಡಿ. ನೀವು ಅಪ್ಪನ ಹಿಂದೆನೇ ಹೋಗ್ತಾ ಇರಿ. ಪಾಸ್ಟರ್, ಎಷ್ಟು ದಿನದಿಂದ ಹೋಗ್ತಾ ಇದ್ದೀವಿ ಪಾಸ್ಟರ್, ಏನೂ ನಡೆದಿಲ್ಲ. ನೀವು ಏನೂ ಮೈಂಡ್ನ ಚೇಂಜ್ ಮಾಡಬೇಡಿ. ಸುಮ್ಮನೆ ಅಪ್ಪನ ಹಿಂದೆ ಹೋಗ್ತಾ ಇರಿ. ಸರಿಯಾದ ಸಮಯದಲ್ಲಿ ಅಪ್ಪ ನಿಮಗೆ ಹೇಳಿದ್ದನ್ನು ಮಾಡುತ್ತಾರೆ, ನಿಮ್ಮನ್ನು ಎತ್ತರಿಸಿ ಇಡುತ್ತಾರೆ. ಎಲ್ಲರೂ ಓದಿರಿ, 1 ಸಾಮುವೇಲ 15:23. 1 ಸಾಮುವೇಲ 15:23. ಎಲ್ಲರೂ ಓದಿರಿ. ಅವಿದೇತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮನಾಗಿರುವುದು. ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಕೆಲವರಿಗೆ ಒಬ್ಬ ಪಾಸ್ಟರ್ ಕೈ ಕೆಳಗೆ ಬೆಳೆಯಲು ಗೊತ್ತಿಲ್ಲ. ಯಾವುದಾದ್ರೂ ಒಂದು ಪಾಸ್ಟರ್ ಹೇಳ್ಬಿಟ್ರೆ ಅಂದರೆ ಕೆಲವ್ರು ಬರ್ತಾರೆ, ಪಾಸ್ಟರ್ ನಾನು ಯಶವಂತಪುರ್ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ, ಯಾಕಪ್ಪ ಬರ್ತೀರಾ ಇಲ್ಲಿಗೆ? ಅವ್ರಿಗೂ ನನಗೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟೈತೆ. ಏನು ಟೆನ್ಷನ್ನು? ಪಾಸ್ಟರ್ ಹೇಳ್ತಾರೆ ನೀನು ಟೈಮಿಗೆ ಬರಬೇಕು ಅಂತ, ಅದಕ್ಕೆ ಕೋಪ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಆಗ ನಾನು ಹೇಳಿದ್ರು ನೀನು ಇಲ್ಲಿಂದ ಬೇರೆ ಎಲ್ಲರೂ ಹೋಗ್ತೀಯಲ್ಲ, ಅರ್ಥ ಆಯ್ತಲ್ವಾ? ಆ ಪಾಸ್ಟರ್ ಆ ರೀತಿ ಹೇಳಿದ್ರು, ಆದ್ರಿಂದ ನಾನು ಇನ್ಮೇಲೆ ಅಲ್ಲಿಂದ ಇಲ್ಲಿಗೆ ಬರ್ತೀನಿ. ಯಾಕೆ? ಅಪ್ಪ ಹೇಳುತ್ತಾರೆ, ಒಬ್ಬ ನಾಯಕನಿಗೆ ನಾವು ವಿಧೇಯರಾಗಿರುವುದನ್ನು ಕಲಿತುಕೊಳ್ಳುವುದು ಅವಿಧೇಯತ್ವ. ಅವಿಧೇಯತ್ವವೆಂದರೆ ವಿಗ್ರಹಾರಾಧನೆಗೂ ಮಂತ್ರತಂತ್ರಗಳಿಗೆ ಸಮನಾಗಿದೆ ಎಂದು ಹೇಳಿದೆ ಬೈಬಲ್. ಏನು ಯಾಕೆ ಇಲ್ಲಿ ಬರ್ತೀರಾ? ಪಾಸ್ಟರ್ ಏನೋ ಹೇಳ್ಬಿಟ್ರು, ಅಲ್ಲಿ ಏನೋ ಹೇಳಿದ್ರು, ಅದಕ್ಕೆ ಇಲ್ಲಿ ಬರ್ತಾ ಇದ್ದೀವಿ. ತಮ್ಮ, ಆಗ ನಾನು ಇಲ್ಲಿ ಹೇಳಿದ್ರೆ, ಈಗ ಹೇಳಿದ್ದೀನಿ ನಾನು ಈ ವಾರದಿಂದ, ಯಾರು ಡೌರಿ ತಗೊಳ್ಬಾರ್ದು ಅಂತ. ನೋಡೋಣ ಎಷ್ಟು ಜನ ಇಲ್ಲಿ ಬರ್ತಾರೆ ಅಂತ. ಅದು ದೇವ್ರು ಹೇಳಿದ್ದು ಅಂತ ನಾನು ಹೇಳಿದೆ. ಐ ಟೋಲ್ಡ್ ವೆರಿ ಸೀರಿಯಸ್ಲಿ, ಐ ವಾಸ್ ಪ್ರೇಡ್. ಗಾಡ್ ಟೋಲ್ಡ್ ಮಿ, ಟೆಲ್ ಯುವರ್ ಚೆಸ್ಟ್ ಡಿಕ್ಲೇರ್ಡ್, ಡೌರಿ ತಗೊಳ್ಬಾರ್ದು ಯಾರು. ಒಂದು ಹುಡುಗ ಹುಡುಗಿಗೆ ಮದುವೆ ಅಂತ ಹೇಳಿದ್ರೆ 50-50% ಅವರಿಬ್ಬರು ಸೇರಿ ಖರ್ಚು ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಹೆಣ್ಮನೆಯವ್ರ ಮೇಲೆ ಎಲ್ಲನೂ ಹಾಕ್ತಾರೆ. ಅವ್ರು ಕರ್ಕೊಂಬಂದು 1,000 ಜನ ಕರ್ಕೊಂಬಂದ್ಬಿಡ್ತಾರೆ. ಪಾಪ ಆ ಹೆಣ್ಮನೆಯವರು ಸಾಲ ಮಾಡಿ ಸಾಯ್ತಾ ಇರ್ತಾರೆ, ಅಳುತ್ತಾರೆ. ಯಾಕೆಂದರೆ ಇದನ್ನು ಎತ್ತುವಲ್ಲ ಅಂತ. ಹಾಗಿರಬಾರ್ದು. ಇನ್ನು ಮೇಲೆ ಕ್ರೈಸ್ತ ಹೆಣ್ಮಕ್ಕಳು ಮರ್ಯಾದೆಯಿಂದ ಇರಬೇಕು. ಕ್ರೈಸ್ತ ಹೆಣ್ಮಕ್ಕಳು ತಲೆ ಎತ್ತಿ ನಡೆಯಬೇಕು. ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ಒಂದು ಗಂಡು ಹುಟ್ಟಿದ್ಕಿನ್ನ ಸಂತೋಷವಾಗಿರಬೇಕು. ಹಲ್ಲೆಲೂಯ್ಯ, ನನಗೊಂದು ಹೆಣ್ಣು ಹುಟ್ಟಿದೆ ಅಂತ ಎಂದು ಡಬಲ್ ಲಡ್ಡು ಕೊಡಬೇಕು. ಏಕೆಂದರೆ ಹೆಣ್ಣು ಹುಟ್ಟಿದ ತಕ್ಷಣ ಎಲ್ಲರೂ ಹೆಣ್ಣ, ಹೆಣ್ಣೇನಪ್ಪ, ಹೆಣ್ಣು, ಹೊನ್ನು, ಹೊನ್ನು, ಅದು ಹೊನ್ನು. ನಮ್ಮ ಪರಿಸ್ಥಿತಿಯನ್ನು ನಾವು ಮರೆಯಬಾರದು, ನಮ್ಮ ಯೋಗ್ಯತೆಯನ್ನು. ಕೆಲವರು ಬಾಳೋ ಜೀವನ ಈ ರೀತಿಯಾಗಿರುತ್ತೆ, ಅವ್ರಿಗೆ ಬೇಕಾಗಿರೋದು ಪ್ರಿನ್ಸಸ್ ಡಯಾನಾ. ಹುಡುಗಿ ಈ ಸ್ಥಿತಿಯಲ್ಲಿದೆ, ಅವ್ರಿಗೆ ಬೇಕಾಗಿರೋದು ಸಚಿನ್ ತೆಂಡೂಲ್ಕರ್. ನಿನ್ನ ಯೋಗ್ಯತೆಗೆ ನೀನು ಹುಡುಕಿಕೋ, ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ನೋಡಿರಿ, ಇದೇ ಮುಖ್ಯ. ದೇವರ ವಿಧೇಯತೆ ಇಲ್ಲದ ಸೌಲನನ್ನು ತಳ್ಳಿಯಿಟ್ಟರು, ವಿಧೇಯತೆ ಇಲ್ಲ. ಆದರೆ ದೇವರ ಹೃದಯಕ್ಕೆ ಮೆಚ್ಚುಗೆಯಾಗುವಂತೆ ಬಾಳಿದ ದಾವಿದನನ್ನು ಅವನ ವಂಶಾವಳಿಯಲ್ಲಿಯೇ ದೇವರು ಇಟ್ಟರು.